ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತರ್ತಾ ಇರುವಂತಹ ಆರೋಗ್ಯ ಸಂಜೀವಿನಿ ಸ್ಕೀಮ್ನ ಒಂದು ಉಪಯೋಗವನ್ನು ಪಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾವು HRMSನಲ್ಲಿ ನಮ್ಮ ಡಿಪೆಂಡೆಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಮೊದಲನೇದಾಗಿ HRMS ಲಾಗಿನ್ ಆದ ಮೇಲೆ ಹೋಮ್ ಸ್ಕ್ರೀನಲ್ಲಿ ಸರ್ವಿಸ್ ರಿಜಿಸ್ಟರ್ ಟ್ಯಾಬಿಗೆ ಹೋಗಿ ಆ ಲಿಸ್ಟಲ್ಲಿ ಡೌನಿಗೆ ಬಂದರೆ ಕೆಳಗಡೆ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ KASS ಅಂತ ಇದೆ, ಇದನ್ನು ನಾವು ಕ್ಲಿಕ್ ಮಾಡಬೇಕು. ಆಗ ಈ ಥರದ ಒಂದು ಪೇಜ್ ಬರುತ್ತೆ. ಇಲ್ಲಿ ನಾವು ಯಾವ ಎಂಪ್ಲಾಯಿಯ ಡೀಟೇಲ್ಸ್ ನಮಗೆ ಆ್ಯಡ್ ಮಾಡಲಿಕ್ಕಿದೆಯೋ ಅವರ KGID ನಂಬರನ್ನು ಹಾಕಿ ಮುಂದಗಡೆ ಇರುವಂತಹ ಈ ಗೆಟ್ ಬಟನ್ ಕ್ಲಿಕ್ ಮಾಡಬೇಕು. ಆಗ ಎಂಪ್ಲಾಯಿಯ ನೇಮ್ ಮತ್ತು ಅವರ ಮಾಸ್ಕ್ಡ್ ಆಧಾರ್ನ ಲಾಸ್ಟ್ 4 ಡಿಜಿಟ್ಸ್ ಡಿಸ್ಪ್ಲೇ ಆಗುತ್ತೆ. ಜೊತೆಗೆ ಈಗಾಗಲೇ ಯಾವುದಾದ್ರೂ ಅಥವಾ ಡಿಪೆಂಡೆಂಟ್ಸ್ ಯಾರಾದರೂ ಆ್ಯಡ್ ಆಗಿದ್ದರೆ ಅವರ ಡೀಟೇಲು ಈ ಟೇಬಲಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದನ್ನು ಎಡಿಟ್ ಮಾಡ್ಬೋದು, ನೋಡ್ಬೋದು, ಅಥವಾ ಡಿಲೀಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅದರ ಆಧಾರ್ ವ್ಯಾಲಿಡೇಷನ್ ಆದ ನಂತರದಲ್ಲಿ ಈ ಥರದ ಒಂದು ರೈಟ್ ಮಾರ್ಕ್ ಕೂಡ ಬರುತ್ತೆ. ಇದು ಯಾವ ಥರ ಬರೆಸೋದು ಅಂತೇಳಿ ನಾನೀಗ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್. ಮೊದಲನೇದಾಗಿ ಆ್ಯಡ್ ಡಿಪೆಂಡೆಂಟಿಗೆ ಹೋಗಬೇಕು. ಆಗ ಈ ರೀತಿ ಡಿಪೆಂಡೆಂಟ್ ಡೀಟೇಲ್ಸ್ ಎಂಟ್ರಿ ಮಾಡುವಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಏನೇನು ಮಾಹಿತಿ ಕೇಳಿದಾರೋ ಅವೆಲ್ಲವನ್ನು ಕೂಡ ಅದರ ಎದುರುಗಡೆ ತುಂಬಬೇಕಾಗುತ್ತೆ. ಅದನ್ನು ನಾನೀಗ ತುಂಬ್ತೀನಿ. ಆ ಮಾಹಿತಿಗಳನ್ನ ತುಂಬಿದ ಮೇಲೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅಲ್ಲಿ ಫೋಟೋ ಅಪ್ಲೋಡ್ ಮಾಡುವಾಗ ಅದಕ್ಕೆ ಕಂಡೀಷನ್ ಇದೆ, ಫೋಟೋಗ್ರಾಫು ಕಲರ್ ಇರಬೇಕು, ಆದರೆ ವೈಟ್ ಬ್ಯಾಕ್ಗ್ರೌಂಡ್ ಆಗಿರಬೇಕು. ಅದು 50 KB ಒಳಗಡೆ JPG ಫಾರ್ಮ್ಯಾಟ್ನ ಫೋಟೋನೇ ಆಗಿರಬೇಕು. ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಮೊದಲು ಫೈಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನೀಗ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಈಗ ಅಪ್ಲೋಡ್ ಕ್ಲಿಕ್ ಮಾಡಿದರೆ ಅಪ್ಲೋಡ್ ಆಗುತ್ತೆ. ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಕಾಣಿಸ್ತಿದೆ. ಓಕೆ ಕೊಡಿ. ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಇದನ್ನು ಮೊದಲನೇದಾಗಿ ನಾನು ಏನು ಮಾಡ್ತೀನಿ, ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾಗ ಡಿಪೆಂಡೆಂಟ್ ರೆಕಾರ್ಡ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಬಂದಾಗ ಅದು ಮೇಲ್ಗಡೆ ಒಂದು ಕಾಲಮು ಆ್ಯಡ್ ಆಗಿರೋದು ನಮಗೆ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ಸೇವ್ ಆದ ನಂತರ ನಾವು ಅದನ್ನು ವ್ಯಾಲಿಡೇಟ್ ಆಧಾರ್ ವಿದ್ UIDAI ಅಂತ ನಾವು ಮಾಡ್ಕೊಳ್ಬೇಕು. ಇದನ್ನು ವ್ಯಾಲಿಡೇಟ್ ಮಾಡಲಿಕ್ಕೆ ನಾನು ಕ್ಲಿಕ್ ಮಾಡಿದಾಗ ಇನ್ನೊಂದು ಸ್ಕ್ರೀನು ಓಪನ್ ಆಗುತ್ತೆ, ಗುರುತಿನ ದೃಢೀಕರಣ ಸೇವೆ ಅಂತೇಳಿ. ಸೆಂಟರ್ ಫಾರ್ ಇ ಗವರ್ನೆನ್ಸಿಂದ ಈ ಪೇಜ್ ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡೀಟೇಲ್ಸ್ ನೋಡಿ, ಉದ್ದೇಶ ಡಿಪಾರ್ಟ್ಮೆಂಟು ಹೆಸರು ಕೊಟ್ಟಿದ್ದಾರೆ, ಇಲ್ಲಿ ರಿಜಿಸ್ಟ್ರೇಷನ್ಗಾಗಿ ಕೊಟ್ಟಿದ್ದಾರೆ, ತಂದೆ ಹೆಸರು ಇಲ್ಲಿ ಬರುತ್ತೆ, ಬೆನಿಫಿಷಿಯರಿ ನೇಮಿಗೆ ತಂದೆದು ಆ್ಯಡ್ ಮಾಡ್ತಿರೋದ್ರಿಂದ ಅವರ ಹೆಸರು ಇಲ್ಲಿ ಬರುತ್ತೆ. ಅದಾದ ಮೇಲೆ ಆಧಾರಲ್ಲಿರುವ ಹಾಗೆ ಅವರ ಹೆಸರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದ ಮೇಲೆ ಅವರ ಆಧಾರ್ ನಂಬರನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿದ ಮೇಲೆ ಈ ಆಧಾರ್ ನಂಬರು ಮತ್ತು ಅವರ ಆಧಾರಲ್ಲಿರೋ ಹೆಸರು ಮ್ಯಾಚ್ ಆಗಲೇಬೇಕು ಇಲ್ಲಿ, ಇಲ್ಲಾಂದರೆ ವ್ಯಾಲಿಡೇಟ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಡಿಕ್ಲರೇಷನ್ ಇದೆ, ಅದನ್ನು ನಾವು ಟಿಕ್ ಮಾಡಬೇಕು. ಈ ಟಿಕ್ ಮಾರ್ಕ್ ಕೂಡ ಭಾಳ ಇಂಪಾರ್ಟೆಂಟು, ಅದು ಟಿಕ್ ಮಾಡದ ಹೊರತಾಗಿ ಸಬ್ಮಿಟ್ ಬಟನ್ ಆ್ಯಕ್ಟಿವ್ ಆಗೋದಿಲ್ಲ. ಸೊ ಈಗ ಎಲ್ಲ ಡೀಟೇಲ್ ಕೊಟ್ಟ ಮೇಲೆ ನಾನು ಸಬ್ಮಿಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಅದಾದ ಮೇಲೆ ಆಧಾರ್ ವ್ಯಾಲಿಡೇಷನ್ ಕಂಪ್ಲೀಟೆಡ್ ಆ್ಯಂಡ್ ಡಿಪೆಂಡೆಂಟ್ ರೆಕಾರ್ಡ್ ಸೇವ್ಡ್ ಅಂತ ಬಂದರೆ ಅಲ್ಲಿಗೆ ಕೆಲಸ ಮುಗ್ದ ಹಾಗೆ ಓಕೆ ಕೊಡಿ. ಈಗ ಇಲ್ಲಿ ನೀವು ಡಿಸ್ಪ್ಲೇ ನೋಡ್ತಾ ಇರ್ಬೋದು, ಎರಡನೇ ರೆಕಾರ್ಡ್ ಎಂಟ್ರಿ ಆಗಿದೆ ಮತ್ತು ಅದರದ್ದು ಎಲ್ಲ ಕೆಲಸ ಆಗಿ ಆಧಾರ್ ವ್ಯಾಲಿಡೇಷನ್ ಕೂಡ ಮುಕ್ತಾಯ ಆಗಿದೆ. ಇಲ್ಲಿಗೆ ಒಂದು ಹಂತದ ಕೆಲಸ ಮುಗಿದ್ರೆ ಇನ್ನು ಮುಂದಕ್ಕೆ ಇಲ್ಲಿ ಎರಡು ಡಿಕ್ಲರೇಷನ್ ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕಿರುತ್ತೆ. ಇಲ್ಲಿ ಮೊದಲನೇದಾಗಿ ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ಸ್ ಆಫ್ ಎಂಪ್ಲಾಯಿ, ಇದನ್ನು ನಾವು ಆಲ್ರೆಡಿ ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ PDF ಸೈಜಲ್ಲಿ 500 KBಗಿಂತ ಮೇಲೆ ಹೋಗದ ಹಾಗೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ನನಗೆ ಇದನ್ನು ಅಪ್ಲೋಡ್ ಮಾಡಿ ಮತ್ತೆ ಸಬ್ಮಿಟ್ ಮಾಡಬೇಕು. ಮತ್ತು ಎಲ್ಲರ ಡಿಪೆಂಡೆಂಟ್ಸ್ದು ಡೀಟೇಲ್ ಹಾಕಿ ಆದಮೇಲೆ ಈ ಒಂದು ಡಿಕ್ಲರೇಷನ್ ಫಾರ್ಮನ್ನು ಹಾಕಬೇಕು ಅನ್ನೋದು ಇಲ್ಲಿ ಹೇಳ್ತಾರೆ. ಸೊ ಎಂಪ್ಲಾಯಿದು ನಾನೀಗ ತುಂಬ್ತಾ ಇದ್ದೀನಿ. ಆರ್ ಯು ಶೂರ್ ಆಲ್ ದ ಡಿಪೆಂಡೆಂಟ್ಸ್ ಆರ್ ಅಪ್ಡೇಟೆಡ್ ಅಂತ ಕೇಳ್ತಾ ಇದೆ. ಹೌದು, ಎಲ್ಲರದ್ದು ಆಗಿದೆ ಅಂತ. ಓಕೆ ಕೊಡಿ. ಈಗ ಚೂಸ್ ಫೈಲ್ ಆ್ಯಕ್ಟಿವ್ ಆಯಿತು. ಈಗ ನಿಮ್ಮ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಎಂಪ್ಲಾಯಿ ಡಿಕ್ಲರೇಷನ್ ಆಯಿತು. ಈಗ DDO ಡಿಕ್ಲರೇಷನ್ ಹಾಕುವಾಗಲೂ ಅದೇ ಥರ ಕೇಳ್ತಾ ಇದೆ. ಓಕೆ ಕೊಡ್ತಾ ಇದ್ದೀನಿ. ಮತ್ತು ಈಗ ಆ್ಯಕ್ಟಿವ್ ಆದಾಗ ಫೈಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ಎರಡು ಫೈಲ್ ಸೆಲೆಕ್ಟ್ ಆದಮೇಲೆ ಇದನ್ನು ಅಪ್ಲೋಡ್ ಮಾಡಬೇಕಾಗಿದೆ.
ಅಪ್ಲೋಡ್ ಕೊಡ್ತೀನಿ. ಈಗ ಎಂಪ್ಲಾಯಿ ಡಿಕ್ಲರೇಷನ್ನ ಅಪ್ಲೋಡೆಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಅದಾದ ಮೇಲೆ ಈಗ ಡಿ ಡಿ ಓದು ಡಿಕ್ಲರೇಷನ್ ಫಾರ್ಮ್ನ ಅಪ್ಲೋಡ್ ಕೊಡ್ತಾ ಇದ್ದೀನಿ, ಅದು ಕೂಡ ಇಮಿಡಿಯೇಟ್ ಅಪ್ಲೋಡ್ ಆಗಿದೆ. ಅದಾದ ಮೇಲೆ ಎರಡು ಅಪ್ಲೋಡ್ ಆದಾಗ ಇಲ್ಲಿ ಈ ಥರದ್ದು ಎರಡು ಥಂಬ್ನೇಲ್ಸ್ ಬರುತ್ತೆ. ಈಗ ನೀವು ಸಬ್ಮಿಟ್ ಕೊಡ್ಬೋದು. ಆಲ್ ದ ಡಿಪೆಂಡೆಂಟ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆರ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬಂತೆ. ಓಕೆ ಕೊಡಿ. ಇಲ್ಲಿಗೆ ಮೊದಲನೇ ಪೇಜ್ನಲ್ಲಿರೋ ಕೆಲಸ ಮುಕ್ತಾಯ ಆಗಿದೆ. ಸೊ ಒಂದು ಹಂತದ ಎಂಪ್ಲಾಯಿದು ಫ್ಯಾಮಿಲಿ ಡಿಪೆಂಡೆಂಟ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಆದ ಮೇಲೆ ಇಲ್ಲಿ ಸರ್ವಿಸ್ ರಿಜಿಸ್ಟ್ರಿಗೆ ಪುನಃ ಬಂದು ಕೊನೆಯಲ್ಲಿರುವಂತಹ ಫ್ಯಾಮಿಲಿ ಡಿಪೆಂಡೆಂಟ್ ಎಪ್ರೂವ್ ಫಾರ್ಮ್ ಕೆ ಎ ಎಸ್ ಎಸ್ ಅಂತ ಏನಿದೆ ಇಲ್ಲಿಗೆ ನಾವು ಹೋಗಿ ಅದನ್ನು ಎಪ್ರೂವ್ ಮಾಡಬೇಕು. ಆ ಪೇಜನ್ನು ಓಪನ್ ಮಾಡಿದಾಗ ಈ ರೀತಿ ಯಾರ್ದು ಫಿಲ್ ಆಗಿದೆಯೋ ಅವರ ಡೀಟೇಲ್ಸ್ ಇಲ್ಲಿ ಕಾಣಿಸ್ಕೊಳ್ತದೆ. ಇಲ್ಲಿ ಮೊದಲು ಅಪ್ಲಿಕೇಶನ್ ನಂಬರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಲ್ಲಿ ಅಪ್ಲಿಕೇಶನ್ ಡಿಪೆಂಡೆಂಟ್ ಡೀಟೇಲ್ಸ್ ಆಫ್ ಎಂಪ್ಲಾಯಿ ಅನ್ನೋದು ಓಪನ್ ಆಗುತ್ತೆ. ಇದನ್ನು ನೋಡಿ ಸರಿ ಇದ್ದರೆ ಕ್ಲೋಸ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮಗೆ ಉಳಿದ ಮಾಹಿತಿಗಳಲ್ಲಿ ಎಂಪ್ಲಾಯಿ ಡಿಕ್ಲರೇಷನ್ ಫಾರ್ಮ್ ಏನು ಸಬ್ಮಿಟ್ ಆಗಿರುತ್ತೆ ಅದನ್ನು ಕೂಡ ಇಲ್ಲಿ ವ್ಯೂ ಮಾಡ್ಬೋದು. ಡಿ ಡಿ ಓ ಡಿಕ್ಲರೇಷನ್ ವ್ಯೂ ಕೊಟ್ಟರೆ ಅದು ಅಲ್ಲಿ ಅಪ್ಲೋಡ್ ಮಾಡಿರೋ ಡಿಕ್ಲರೇಷನ್ ಫಾರ್ಮ್ ಇಲ್ಲಿ ನೋಡ್ಬೋದಾಗಿದೆ. ಅದಾದ ಮೇಲೆ ಎಪ್ರೂವ್ ಮಾಡುವ ಸ್ಟೇಜಲ್ಲಿ ಡಿ ಎಸ್ ಸಿಯಿಂದ ಇದನ್ನು ಎಪ್ರೂವ್ ಮಾಡಬೇಕಾಗಿದೆ. ಸೊ ಇದನ್ನು ರನ್ ಮಾಡಿಕೊಂಡು ನಿಮ್ಮ ಡಿ ಎಸ್ ಸಿಯಿಂದ ನೀವು ಎಪ್ರೂವ್ ಮಾಡಿ ಆದ ಮೇಲೆ ನಿಮಗೆ ಎಕ್ನಾಲೆಜ್ಮೆಂಟ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದಿಷ್ಟು ನಮ್ಮ ಹಂತದಲ್ಲಿ ಈಗ ಸದ್ಯಕ್ಕೆ ಕೆ ಎ ಎಸ್ ಎಸ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಕೆಲಸ. ಇದು ನಿಮಗೆ ಎಲ್ರಿಗೂ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.